ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದ ಪ್ರಕಾರ ಪರಶಿವ ಕೈಲಾಸ ಪರ್ವತದ ಶಿಖರದ ಮೇಲೆ ಹಿಮವಂತನ ಪುತ್ರಿ ಪಾರ್ವತಿಯೊಂದಿಗೆ ನೆಲೆಸಿದ್ದಾನೆ. ಶಿವ ಇಲ್ಲಿ ಸದಾಕಾಲ ಧ್ಯಾನಮಗ್ನನಾಗಿರ್ತಾನೆ. ಅಲ್ಲದೆ ಧನಾಧಿಪತಿ ಕುಬೇರನ ನೆಲೆಯೂ ಕೂಡ ಕೈಲಾಸ ಪರ್ವತದ ಸನಿಹದಲ್ಲೇ ಇದೆ ಎಂದು ಹೇಳಲಾಗುತ್ತೆ. ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವನ್ನು ಸ್ವರ್ಗ, ಆತ್ಮದ ಅಂತಿಮ ನೆಲೆ ಮತ್ತು ವಿಶ್ವದ ಪರಮೋನ್ನತ ಆಧ್ಯಾತ್ಮಿಕ ಕೇಂದ್ರವೆಂದೇ ಪರಿಗಣಿಸುತ್ತೇವೆ. ವಿಷ್ಣು ಪುರಾಣದ ಪ್ರಕಾರ ಕೈಲಾಸ ಪರ್ವತವು ಜಗತ್ತಿನ ಕೇಂದ್ರ ಮತ್ತು ಅದರ ನಾಲ್ಕು ಮುಖಗಳು ಸ್ಫಟಿಕ, ಪದ್ಮರಾಗ, ಸ್ವರ್ಣ ಮತ್ತು ನೀಲ ವೈಡೂರ್ಯದಿಂದ ಮಾಡಲ್ಪಟ್ಟಿದೆ ಎಂದು ಉಲ್ಲೇಖಿಸುತ್ತವೆ. ಕೈಲಾಸ ಪರ್ವತವು ಜಗತ್ತಿನ ಆಧಾರ ಸ್ತಂಭ. ಅದರ ಎತ್ತರ 84,000 ಯೋಜನಗಳಷ್ಟು. ಅದು ವಿಶ್ವ ಮಂಡಲದ ಕೇಂದ್ರವಾಗಿದ್ದು ಪದ್ಮಾಕೃತಿಯಲ್ಲಿ ಹಬ್ಬಿರುವ 6 ಪರ್ವತ ಶ್ರೇಣಿಗಳ ಕೇಂದ್ರ ಸ್ಥಾನದಲ್ಲಿದೆ. ಕೈಲಾಸ ಪರ್ವತದಿಂದ ಹೊರಹರಿಯುವ 4 ನದಿಗಳು 4 ದಿಕ್ಕಿನಲ್ಲಿ ಪ್ರವಹಿಸಿ ಜಗತ್ತನ್ನ 4 ಪ್ರದೇಶಗಳನ್ನಾಗಿ ವಿಭಜಿಸಿವೆ. ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಅತಿ ಪ್ರಮುಖ ಶಿಲೆಯಲ್ಲಿ ಕೊರೆದು ಮಾಡಿರುವ ದೇವಾಲಯವೆಂದರೆ ಎಲ್ಲೋರಾದ ಕೈಲಾಸ ದೇಗುಲ. ಇದಕ್ಕೆ ಕೈಲಾಸ ಪರ್ವತವೇ ಸ್ಫೂರ್ತಿ. ಈ ದೇವಸ್ಥಾನದ ಅನೇಕ ಶಿಲ್ಪಗಳು ಶಿವ ಪಾರ್ವತಿಯರಿಗೆ ಸಂಬಂಧಿಸಿದ ಘಟನಾವಳಿಗಳನ್ನು ತೋರಿಸ್ತವೆ. ಇವುಗಳ ಪೈಕಿ ರಾವಣನು ಕೈಲಾಸ ಪರ್ವತವನ್ನು ಬುಡ ಸಮೇತ ಕೇಳಲು ನಡೆಸಿದ ಪ್ರಯತ್ನವೂ ಒಂದು. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದೆ. ಅಷ್ಟಕ್ಕೂ ಇವತ್ತಿನ ಎಪಿಸೋಡ್ನಲ್ಲಿ ಶಂಕರನು ಕೈಲಾಸ ಪರ್ವತದ ಮೇಲೆ ಯಾವಾಗ ಹೋದ, ಪರಿಪೂರ್ಣ ಮಂಗಲ ಮೂರ್ತಿಯಾಗಿ ಮಹಾದೇವ ಅಲ್ಲಿ ಮಾಡಿದ್ದೇನು, ಕುಬೇರನೊಡನೆ ಅವನ ಮೈತ್ರಿಯು ಯಾವಾಗ ಆಯಿತು, ಹೀಗೆ ಇಂತಹ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬ್ರಹ್ಮ ನಾರದನಿಗೆ ಶಿವ ಕೈಲಾಸವಾಸಿಯಾದ ಕಥೆಯನ್ನು ಸುವಿವರವಾಗಿ ತಿಳಿಸ್ತಾನೆ. ಈ ಉಲ್ಲೇಖ ಶಿವಪುರಾಣದಲ್ಲಿ ಕಾಣಸಿಗುತ್ತೆ. ಇದು ನಮ್ಮನ್ನು ಮೊದಲಿಗೆ ಕುಬೇರನ ಕಥಾ ವೃತ್ತಾಂತದ ಕುರಿತಾಗಿ ವಿವರಣೆ ಸಿಗುತ್ತೆ. ಈಗಾಗಲೇ ಕುಬೇರನ ಕುರಿತಾಗಿ ಸಂಕ್ಷಿಪ್ತವಾದ ವಿಡಿಯೋ ಮಾಡಲಾಗಿದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ, ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ಇವತ್ತಿನ ಕಥೆಗೆ ಬರೋದಾದರೆ, ಕಾಂಪಿಲ್ಯ ನಗರದಲ್ಲಿ ಯಜ್ಞದತ್ತನೆಂಬ ಬ್ರಾಹ್ಮಣನಿದ್ದ. ಆತ ಸದಾಚಾರಿಯಾಗಿದ್ದ. ಅವನಿಗೆ ಗುಣನಿಧಿ ಎಂಬ ಮಗನಿದ್ದ. ಗುಣನಿಧಿಯು ದುರಾಚಾರಿಯೂ ಜೂಜುಗಾರನೂ ಆಗಿದ್ದ. ಆದುದರಿಂದ ಯಜ್ಞದತ್ತ ಸಂಸಾರವನ್ನು ತೊರೆದು ಅದೆಲ್ಲಿಗೋ ಹೊರಟು ಹೋದ. ಇತ್ತ ಕಡೆ ಅಪ್ಪನಿಗೆ ತನ್ನೆಲ್ಲ ವಿಚಾರ ತಿಳಿತು ಎಂದು ಹೆದರಿದ ಮಗ ಗುಣನಿಧಿ ಹೆದರಿಕೆಯಿಂದಲೇ ಮನೆ ತೊರೆದು ಸಾಧುಗಳ ಗುಂಪಿಗೆ ಸೇರಿಕೊಂಡ. ಹೀಗೆ ಜೂಜುಕೋರ ಕಳ್ಳನಾಗಿದ್ದ ಗುಣನಿಧಿಯು ಹಸಿವೆಯಿಂದ ಬಳಲಿದ್ದ. ಹೀಗೆ ಆ ತಂಡ ಒಂದು ರಾತ್ರಿ ಶಿವನಾಲಯದಲ್ಲಿ ತಂಗಿತ್ತು. ಶಿವನಿಗೆ ನೈವೇದ್ಯ ಮಾಡಿ ಎಲ್ಲರೂ ದೇವಾಲಯದಲ್ಲಿಯೇ ರಾತ್ರಿ ಕಳೆಯಲು ಮುಂದಾಗ್ತಾರೆ. ಹೀಗೆ ಎಲ್ಲರೂ ಮಲಗಿದ್ದಾಗ ಹಸಿವಿನಿಂದೆದ್ದ ಗುಣನಿಧಿಯು ಮಧ್ಯರಾತ್ರಿ ಎದ್ದವನೇ ಗರ್ಭಗುಡಿಯಲ್ಲಿ ಇಟ್ಟಿದ್ದ ನೈವೇದ್ಯ ತಿನ್ನಲು ಕತ್ತಲಲ್ಲೇ ನಡೆಯಲು ಶುರು ಮಾಡಿದ. ಗರ್ಭಗಾರದಲ್ಲಿ ಅಂಧಕಾರವಿತ್ತು. ಆಗ ಆತ ತನ್ನ ವಸ್ತ್ರಕ್ಕೆ ಬೆಂಕಿ ಹಚ್ಚಿ ಬೆಳಗಿಸಿದ. ಇದ್ದಕ್ಕಿದ್ದಂತೆ ಕೈತಾಗಿ ಶಬ್ದವಾದಾಗ ಎಚ್ಚರಗೊಂಡ ಜನ ಅವನನ್ನು ಹಿಡಿದು ಕಳ್ಳನೆಂದು ಥಳಿಸಿಬಿಡ್ತಾರೆ. ಆದರೆ ಗುಣನಿಧಿಯು ಪೆಟ್ಟು ತಾಳಲಾರದೆ ಸ್ಥಳದಲ್ಲಿಯೇ ದಾರುಣವಾಗಿ ಸಾವಿಗೀಡಾಗ್ತಾನೆ. ಆತ ಮಾಡಿದ ಕುಕರ್ಮಕ್ಕಾಗಿ ಯಮದೂತರು ಆತನನ್ನು ಕರೆದೊಯ್ಯಲು ಬರ್ತಾರೆ. ಅಷ್ಟರಲ್ಲೇ ಶಂಕರನ ಪಾರ್ಶ್ವದರು ಬಂದು ಗುಣನಿಧಿಯನ್ನು ಬಿಡಿಸ್ತಾರೆ. ಶಿವಗಣದ ಸಂಘದಿಂದ ಅವನ ಹೃದಯವು ಶುದ್ಧವಾಗಿದೆ. ಪರಮೇಶ್ವರನಿಗೆ ದೀಪದಾನ ಮಾಡಿದ್ದರಿಂದ ಅವನು ಪುಣ್ಯಮಯನಾಗಿದ್ದ. ಶಿವಗಣದ ಸಹವಾಸದಿಂದ ಅವನ ಮನವು ಪವಿತ್ರವಾಗಿತ್ತು. ಹಾಗಾಗಿ ಕೊನೆಗೆ ಗುಣನಿಧಿಯನ್ನು ಶಿವಲೋಕಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಗುಣನಿಧಿ ಶಿವಲೋಕದಲ್ಲಿ ದಿವ್ಯ ಭೋಗಗಳನ್ನು ಅನುಭವಿಸಿದ. ಕಾಲಾಂತರದಿಂದ ಕಲಿಂಗರಾಜ ಅರಿಂದವನ ಪುತ್ರನಾಗಿ ಜನಿಸಿದ. ಅವನ ಹೆಸರು ದಮನೆಂದಿತ್ತು. ದಮನು ನಿರಂತರವಾಗಿ ಶಿವಪೂಜೆ, ಶಿವಭಜನೆ, ಶಿವ ಜಪಗಳಲ್ಲಿ ಮಗ್ನನಾಗಿರ್ತಿದ್ದ. ಆತ ತಂದೆಯ ತರುವಾಯ ಸಿಂಹಾಸನವನ್ನಿರ್ತಾನೆ. ರಾಜ ದಮನು ತನ್ನ ರಾಜ್ಯದಲ್ಲಿನ ಪ್ರತಿಯೊಂದು ಶಿವಾಲಯದಲ್ಲಿಯೂ ದೀಪಗಳನ್ನು ಪ್ರಜ್ವಲಿಸುವಂತೆ ಮಾಡಿದ. ದೀಪದಾನದ ಫಲವಾಗಿ ಅವನು ಜನ್ಮಾಂತರದಲ್ಲಿ ಅಲಕಾವತಿ ನಗರದ ಸ್ವಾಮಿಯಾದ. ಹಾಗಾಗಿ ಅವನಿಗೆ ದಿಕ್ಪಾಲಕ ಪದವಿಯೂ ದೊರೆಯಿತು. ಶಿವಾಲಯದಲ್ಲಿ ದೀಪದಾನ ಮಾಡಿದ್ದರಿಂದಲೂ, ಶಿವಪೂಜೆ, ಶಿವಜಪ, ಶಿವಭಜನೆಗಳಿಂದಲೂ ಆತ ಮಹಾಪದವಿಯನ್ನು ಹೊಂದಿದ್ದಲ್ಲದೆ ಶಿವನ ಮೈತ್ರಿಯನ್ನು ನಿರಂತರವಾಗಿ ದೊರಕಿಸಿಕೊಂಡ. ಶಿವನು ದಮನ ಮೇಲೆ ಪ್ರಸನ್ನನಾದ. ಇದನ್ನೇ ಬ್ರಹ್ಮದೇವ ನಾರದರಿಗೆ ಹೀಗೆ ಹೇಳ್ತಾರೆ. ನಾರದ, ಪದ್ಮಕಲ್ಪದಲ್ಲಿಯ ಸಂಗತಿಯನ್ನು ಹೇಳ್ತೇನೆ ಕೇಳು. ನನ್ನ ಮಾನಸ ಪುತ್ರ ಪುಲಸ್ತ್ಯನಿಂದ ವಿಶ್ರವಸು ಜನಿಸಿದ. ವಿಶ್ರವಸನ ಪುತ್ರನು ವೈಶ್ರವಣ, ಅಂದರೆ ಕುಬೇರ. ಇವನು ತ್ರಿನೇತ್ರಧಾರಿ ಮಹಾದೇವನ ಆರಾಧನೆ ಮಾಡಿದ. ಅವನಿಗೆ ಅಲಕಾಪುರಿಯ ಅಧಿಪತ್ಯವು ದೊರೆಯಿತು. ಪದ್ಮಕಲ್ಪವು ಮುಗಿದೊಡನೆಯೇ ಮೇಘವಾಹನ ಕಲ್ಪವು ಪ್ರಾರಂಭವಾಯಿತು. ಆ ಕಲ್ಪದಲ್ಲಿ ಕುಬೇರನು ಯಜ್ಞದತ್ತನ ಪುತ್ರನಾದ. ಅವನು ಕಾಶೀಪುರದಲ್ಲಿ ತನ್ಮಯತೆಯಿಂದ ಶಿವನ ಧ್ಯಾನದಲ್ಲಿ ಮಗ್ನನಾದ.
ಆತ ಶಿವಲಿಂಗ ಪ್ರತಿಷ್ಠೆ ಮಾಡಿ ಬಹುಕಾಲದವರೆಗೂ ತಪಸ್ಸಾಚರಣೆ ಮಾಡಿದ ಬಳಿಕ ಶಿವನು ಪ್ರಸನ್ನನಾಗ್ತಾನೆ. ಕುಬೇರನ ತಪಸ್ಸಿಗೆ ಮೆಚ್ಚಿದ ವಿಶ್ವನಾಥನು ವಿಶಾಲಾಕ್ಷಿ ಉಮಾದೇವಿಯೊಡನೆ ಯಜ್ಞದತ್ತ ಪುತ್ರನ ಬಳಿಗೆ ಬಂದು ತನ್ನ ಮೆಚ್ಚುಗೆಯನ್ನು ತಿಳಿಸಿ ಇಚ್ಛಿತ ವರವನ್ನು ಕೇಳೆಂದ. ಮಹೇಶ್ವರನು ಹೀಗೆ ನುಡಿದ ಕೂಡಲೇ ಕುಬೇರನು ಕಣ್ತೆರೆದ. ಉಮಾವಲ್ಲಭ ಶ್ರೀಕಂಠ ಸಹಸ್ರ ಸೂರ್ಯನಂತೆ ಪ್ರಕಾಶಮಾನವಾಗಿ ಎದುರಿಗೆ ನಿಂತಿದ್ದನ್ನ ಆತನಿಗೆ ಬರೀಗಣ್ಣಿನಿಂದ ನೋಡಲು ಸಾಧ್ಯವಾಯಿತು. ಭಗವಂತನ ದಿವ್ಯ ಪ್ರಕಾಶದಿಂದ ಕುಬೇರನ ಕಣ್ಣುಗಳು ಕುಕ್ಕಿದವು. ಆಗ ಕುಬೇರ ಶಿವನಿಗೆ ಪ್ರಣಾಮಗಳನ್ನರ್ಪಿಸಿ, ಹೇ ದೇವ, ನಿನ್ನ ಕಣ್ತುಂಬ ನೋಡುವಂತಹ ದೃಷ್ಟಿಯನ್ನು ಅನುಗ್ರಹಿಸು. ಚಂದ್ರಶೇಖರ, ಬೇರೆ ವರಗಳಿಂದ ನನಗೆ ಪ್ರಯೋಜನವೇನಿದೆ ಎಂದು ವಿನಮ್ರನಾದ. ಮಹೇಶ್ವರನು ಅವನ ತಲೆಯ ಮೇಲೆ ಹಸ್ತವನ್ನಿಟ್ಟು ಕೂಡಲೇ ಅವನಿಗೆ ದಿವ್ಯ ದೃಷ್ಟಿಯು ಪ್ರಾಪ್ತವಾಯಿತು. ಆಗ ಕುಬೇರ ಶಿವನ ಬಳಿಯಿದ್ದ ಉಮೆಯನ್ನು ದಿಟ್ಟಿಸಿ ನೋಡತೊಡಗಿದ. ಅವನ ಮನಸ್ಸಿನಲ್ಲಿಯೇ ಲಾಲಸೆ ತುಂಬಿಬಿಡಿತು. ಓರ್ವ ಸುಂದರ ತರುಣಿಯು ಮಹಾದೇವನ ಬಳಿಯಲ್ಲಿದ್ದುದನ್ನು ಕಂಡು ಅವನಿಗೆ ವಿಸ್ಮಯವಾಯಿತು. ಈ ಸ್ತ್ರೀಯು ಯಾವ ದೊಡ್ಡ ತಪಾಚರಣೆ ಮಾಡಿದ್ದಾಳೆಂದು ಶಿವ ಸನ್ನಿಧಿಯಲ್ಲಿ ವಾಸವಾಗಿದ್ದಾಳೆ, ನನಗಿಂತಲೂ ಇವಳ ತಪಸ್ಸೆ ದೊಡ್ಡದಿದ್ದಿತೆ ಎಂದು ಉಮೆಯನ್ನ ದಿಟ್ಟಿಸಿ ನೋಡತೊಡಗಿದ. ವೈಶ್ರವಣ ದಿಟ್ಟಿಸಿ ನೋಡುತ್ತಿರುವುದನ್ನು ಗಮನಿಸಿದ ಉಮೆಗೆ ಇರುಸು ಮುರುಸಾಯಿತು. ತಾಯಿ ಉಮೆ ಹೇಳ್ತಾಳೆ, ಪ್ರಭು, ಈ ದುಷ್ಟ ತಪಸ್ವಿಯು ಒಂದೇ ಸಮನಾಗಿ ನನ್ನನ್ನೇ ದಿಟ್ಟಿಸಿ ನೋಡುತ್ತಿರುವವನಲ್ಲ, ಇವನಿಗೆ ನೀನು ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ದೇ ತಪ್ಪು ಎಂದಾಳಾಕೆ. ಉಮೆಗೆ ಕೋಪ ತಡೆಯಲಾರದೆ, ನನ್ನನ್ನು ದಿಟ್ಟಿಸಿ ನೋಡಿದ ನಿನ್ನ ಕಣ್ಣುಗಳು ಒಡೆದು ಹೋಗಲಿ ಎಂದು ಶಾಪವನ್ನಿಟ್ಟು, ಹಾಗಾಗಿ ಕುಬೇರನ ಎಡಗಣ್ಣು ಒಡೆದು ಹೋಯಿತು. ಆದರೆ ಶಿವ ಕುಬೇರನ ಮನಸ್ಸನ್ನರಿತು. ಉಮೆ ನಿನ್ನ ತಪಸ್ಸಿನ ವರ್ಣನೆ ಮಾಡುತ್ತಿದ್ದಾನೆ ಎಂದು ಕುಬೇರನ ಪರವಾಗಿ ಮಾತನಾಡಿದ. ಆಗ ತಾಯಿ ಉಮೆಯು ಸಂತುಷ್ಟಳಾಗಿ, ಯಜ್ಞದತ್ತ, ನೀನು ಅಲಕಾವತಿ ನಗರಕ್ಕೆ ಒಡೆಯನಾಗುವೆ. ನಿನ್ನ ನಗರದ ಸಮೀಪದಲ್ಲಿದ್ದ ಕೈಲಾಸದಲ್ಲಿ ನಾವು ವಾಸ ಮಾಡ್ತೇವೆ. ನೀನು ನನ್ನ ಪರಮ ಭಕ್ತನೂ ಮಿತ್ರನೂ ಹೌದು. ನಿನ್ನ ವಾಮನೇತ್ರವು ಒಡೆದಿರುವುದರಿಂದ ನೀನು ಪಿಂಗಲ ನೇತ್ರನಾಗುವೆ. ನೀನು ಕುಬೇರನೆಂದು ಪ್ರಸಿದ್ಧನಾಗುವೆ ಎಂದು ಉಮೆಯೊಡನೆ ಕೈಲಾಸಕ್ಕೆ ತೆರಳಿದ್ದ ಪರಶಿವ. ಹೀಗಾಗಿ ಕುಬೇರನು ಅಲಕಾವತಿ ನಗರಕ್ಕೆ ಪ್ರಯಾಣ ಮಾಡಿದ. ಶಿವ ಕುಬೇರನಿಗೆ ಧನಾಧಿಪತಿಯ ಸ್ಥಾನವನ್ನು ಕೊಟ್ಟ ನಂತರ ತನ್ನ ಗಣಗಳೊಡನೆ ಕೈಲಾಸದಲ್ಲಿ ವಾಸ ಮಾಡತೊಡಗಿದ. ಅಲ್ಲಿ ದಕ್ಷ ಕುಮಾರಿಯಾದ ಸತೀದೇವಿಯನ್ನು ವಿವಾಹವಾಗಿ ಶಂಭುವು ಸರ್ವತಂತ್ರ ಸ್ವತಂತ್ರನಿದ್ದು ಯೋಗ ಪಾರಾಯಣನು ಧ್ಯಾನ ತತ್ಪರನಾಗಿ ಕೈಲಾಸ ಪರ್ವತದಲ್ಲಿ ಪತ್ನಿಯಾದ ಸತೀದೇವಿಯೊಡನೆ ವಾಸ ಮಾಡಿದನೆನ್ನುತ್ತೆ ಶಿವಪುರಾಣ. ಇಂದಿಗೂ ಕುಬೇರನೊಂದಿಗೆ ಕೈಲಾಸ ಪರ್ವತದಲ್ಲೇ ಶಿವ ವಾಸಿಸುತ್ತಿದ್ದಾನೆಂದು ಪ್ರತೀತಿ ಇದೆ. ಆ ಶಕ್ತಿಗೆ ನಿದರ್ಶನವಾಗಿ ಕೈಲಾಸ ಪರ್ವತವನ್ನು ಏರುವುದಕ್ಕೆ ಕೆಲವೇ ಕೆಲವು ಮಹನೀಯರಿಗೆ ಬಿಟ್ಟರೆ ಬೇರಾರಿಗೂ ಸಾಧ್ಯವಾಗಿಲ್ಲ. ಇದುವೇ ಇಂದಿಗೂ ನಿಗೂಢವಾಗಿದೆ. ಇವಿಷ್ಟು ಕೈಲಾಸ ಪರ್ವತಕ್ಕೆ ಶಿವ ಹೋದುದರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.